ಈ ವಿಡಿಯೋದಲ್ಲಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಈಗಿರುವ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ನಾವು ಹೇಗೆ ಅಕೌಂಟ್ ಓಪನ್ ಮಾಡ್ಕೊಳ್ಬೇಕು ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಾವು ಮ್ಯಾಕ್ಸಿಮಮ್ ಎಷ್ಟು ಡೆಪಾಸಿಟ್ ಮಾಡ್ಕೊಳ್ಬಹುದು ಈ ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಈಗ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನ್ ರಿಪ್ಲೈ ಮಾಡ್ತೀನಿ ಓಕೆ ಈಗ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇರೋದು ಈ ಸ್ಕೀಮು ಗೌರ್ಮೆಂಟ್ ಪ್ಯಾಕ್ಡ್ ಸೇವಿಂಗ್ಸ್ ಸ್ಕೀಮ್ ಆಗಿರುವುದರಿಂದ ನೀವು ಈ ಅಲ್ಲಿ ಡೆಪಾಸಿಟ್ ಮಾಡಿದ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಆಗಿರುತ್ತೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಓಕೆ ಇ ಪಿ ಪಿ ಎಫ್ ಅಕೌಂಟ್ ಇಂದ ಬರುವಂತಹ ಇಂಟ್ರೆಸ್ಟ್ ಆಗಲಿ ರಿಟರ್ನ್ಸ್ ಯಾವುದೇ ತರದ್ದು ಟ್ಯಾಕ್ಸ್ ಇರೋದಿಲ್ಲ ಫುಲ್ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ನಾವು ಎಷ್ಟು ಮಿನಿಮಮ್ ಎಷ್ಟು ಡೆಪಾಸಿಟ್ ಮಾಡಬೇಕು ಇ ಪಿ ಪಿ ಎಫ್ ಅಕೌಂಟ್ ಗೆ ಅಂದ್ರೆ ಮಿನಿಮಮ್ ಆದ್ರೆ ಐನೂರು ರೂಪಾಯಿ ಡೆಪಾಸಿಟ್ ಮಾಡ್ಬೇಕು ಮ್ಯಾಕ್ಸಿಮಮ್ ಆದ್ರೆ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ಬೇಕು ಅಂದ್ರೆ ಈ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿನ ಲಂಸಮ್ ಆಗಿ ಒಂದೇ ಸಲ ಆದ್ರೂ ಡೆಪಾಸಿಟ್ ಮಾಡಬಹುದು ಅಥವಾ ನೀವು ಇನ್ಸ್ಟಾಲ್ಮೆಂಟ್ಸ್ ಮೂಲಕ ಆದ್ರೂ ಡೆಪಾಸಿಟ್ ಮಾಡಬಹುದು ಅಂದ್ರೆ ಈ ತಿಂಗಳು ಐನೂರು ರೂಪಾಯಿ ಡೆಪಾಸಿಟ್ ಮಾಡಬಹುದು ನೆಕ್ಸ್ಟ್ ತಿಂಗಳು ಸಾವಿರ ರೂಪಾಯಿ ಮಾಡಬಹುದು ಅಥವಾ ಐದು ಸಾವಿರ ರೂಪಾಯಿ ಮಾಡಬಹುದು ಅಥವಾ ಹತ್ತು ಸಾವಿರ ರೂಪಾಯಿ ಮಾಡಬಹುದು ಅಥವಾ ಒಂದ್ ತಿಂಗಳು ನಿಮ್ಮ ಹತ್ರ ಅಮೌಂಟ್ ಇರೋದಿಲ್ಲ ಡೆಪಾಸಿಟ್ ಮಾಡಿಲ್ಲ ಅಂದ್ರು ಪರವಾಗಿಲ್ಲ ನೆಕ್ಸ್ಟ್ ಮಂತ್ ಆದ್ರೂ ನೀವು ಡೆಪಾಸಿಟ್ ಮಾಡ್ಕೊಳ್ಬಹುದು ಮಿನಿಮಮ್ ಅಂದ್ರೆ ಐನೂರು ರೂಪಾಯಿ ಡೆಪಾಸಿಟ್ ಮಾಡಬೇಕು ಮತ್ತೆ ಏಜ್ ಲಿಮಿಟ್ ನೋಡೋದಾದ್ರೆ ನೋ ಏಜ್ ಲಿಮಿಟ್ ಚಿಕ್ಕ ಮಕ್ಕಳು ಹೆಸರಲ್ಲೂ ಕೂಡ ನೀವು ಪಿ ಪಿ ಎಫ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು ಮತ್ತೆ ಒಬ್ಬ ವ್ಯಕ್ತಿಗೆ ಒನ್ ಪಿ ಎಫ್ ಅಕೌಂಟ್ ಓಪನ್ ಮಾಡ್ಕೊಳ್ಳಕ್ಕೆ ಮಾತ್ರ ಅವಕಾಶ ಇರುತ್ತೆ ಈ ಪಿ ಪಿ ಎಫ್ ಅಕೌಂಟ್ ನ ಮೆಚುರಿಟಿ ಪಿರಿಯಡ್ ಹದಿನೈದು ವರ್ಷ ಇದೆ ನೀವು ಇನ್ನು ಇದೇ ಸ್ಕೀಮ್ ಅಲ್ಲಿ ಕಂಟಿನ್ಯೂ ಆಗ್ಬೇಕು ಅಂದ್ಕೊಂಡ್ರೆ ಐದು ವರ್ಷ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು ಮತ್ತೆ ಈ ಸ್ಕೀಮ್ ಇಂದ ನಿಮ್ಗೆ ಲೋನ್ ಫೆಸಿಲಿಟಿ ಕೂಡ ಇದೆ ನೀವು ಅಕೌಂಟ್ ಓಪನ್ ಮಾಡಿ ಆಫ್ಟರ್ ತ್ರೀ ಇಯರ್ಸ್ ಆದ್ಮೇಲೆ ಬೇಕಾದ್ರೆ ನೀವು ಲೋನ್ ಅಪ್ಲೈ ಮಾಡಿ ಲೋನ್ ಕೂಡ ತೆಗೆದುಕೊಳ್ಬಹುದು ನೀವು ಬೇಕಾದ್ರೆ ಮಧ್ಯದಲ್ಲಿ ಅಮೌಂಟ್ ಬೇಕಾದ್ರೂ ವಿಡ್ರಾ ಮಾಡ್ಕೊಳ್ಬಹುದು ಅಂದ್ರೆ ನೀವು ಅಕೌಂಟ್ ಓಪನ್ ಮಾಡಿ ಆಫ್ಟರ್ ಫೈವ್ ಇಯರ್ಸ್ ಆದ್ಮೇಲೆ ಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ನ ವಿಡ್ರಾ ಮಾಡ್ಕೊಳ್ಬಹುದು ಮುಂಚೆ ಆದ್ರೆ ಸೆವೆನ್ ಇಯರ್ಸ್ ಆದ್ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ವಿಡ್ರಾ ಮಾಡ್ಕೊಳಕ್ ಅವಕಾಶ ಇತ್ತು ಆದ್ರೆ ಈಗ ಚೇಂಜಸ್ ಮಾಡಿದ್ದಾರೆ ನೀವು ಪಿ ಪಿ ಎಫ್ ಅಕೌಂಟ್ ಓಪನ್ ಮಾಡಿ ಆಫ್ಟರ್ ಫೈವ್ ಇಯರ್ಸ್ ಆದ್ಮೇಲೆ ಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ನ ವಿಡ್ರಾ ಮಾಡ್ಕೊಳಕ್ಕೆ ಅವಕಾಶ ಇದೆ ಮತ್ತೆ ಪ್ರೀ ಮೆಚೂರ್ ಕ್ಲೋಸರ್ ಅಂದ್ರೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ ಹದಿನೈದು ವರ್ಷ ಅಲ್ವಾ ಅದಕ್ಕಿಂತ ಮುಂಚೆ ನೀವು ಏನಾದ್ರೂ ಅಕೌಂಟ್ ನ ಕ್ಲೋಸ್ ಮಾಡ್ಬೇಕು ಅಂದ್ಕೊಂಡ್ರೆ ಕ್ಲೋಸ್ ಮಾಡಬಹುದು ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ಅಥವಾ ನಿಮ್ ಮಕ್ಳಗಾಗ್ಲಿ ಅಥವಾ ನಿಮ್ಗಾಗ್ಲಿ ಹೈಯರ್ ಎಜುಕೇಶನ್ ದುಡ್ಡು ಬೇಕಂದ್ರೆ ಅಥವಾ ಮ್ಯಾರೇಜ್ ದುಡ್ಡು ದುಡ್ಡು ಬೇಕಂದ್ರೆ ಆಗ ನೀವು ಬೇಕಾದ್ರೆ ಪಿ ಪಿ ಎಫ್ ಅಕೌಂಟ್ ನ ಕ್ಲೋಸ್ ಮಾಡಬಹುದು ಆದ್ರೆ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಒನ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಸಪೋಸ್ ಈಗ ಇಂಟ್ರೆಸ್ಟ್ ರೇಟ್ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆಯಲ್ವಾ ನೀವು ಹದಿನೈದು ವರ್ಷಕ್ಕಿಂತ ಮುಂಚೆ ಏನಾದರೂ ಪಿ ಪಿ ಎಫ್ ಅಕೌಂಟ್ ನ ಕ್ಲೋಸ್ ಮಾಡುವುದಾದ್ರೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಮೈನಸ್ ಒನ್ ಪರ್ಸೆಂಟ್ ಮಾಡ್ತಾರೆ ಆಗ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಬರುತ್ತೆ ನೀವು ಏನು ಡೆಪಾಸಿಟ್ ಮಾಡ್ತಿರಲ್ವಾ ಆ ಗೆ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಕೊಡ್ತಾರೆ ಆಮೇಲೆ ಅಕೌಂಟ್ ನ ಕ್ಲೋಸ್ ಮಾಡ್ತಾರೆ ಓಕೆ ಒಂದು ಎಕ್ಸಾಂಪಲ್ ನೋಡೋಣ ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಸಪೋಸ್ ನಾವು ಪ್ರತಿ ತಿಂಗಳು ಐನೂರು ರೂಪಾಯಿ ಪಿ ಪಿ ಎಫ್ ಅಕೌಂಟ್ ಗೆ ಡೆಪಾಸಿಟ್ ಮಾಡ್ತಿದೀವಿ ಅಂದ್ಕೊಳ್ಳೋಣ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಹದಿನೈದು ವರ್ಷಕ್ಕೆ ಅಂದ್ರೆ ತೊಂಬತ್ ಸಾವಿರ ರೂಪಾಯಿ ಆಗುತ್ತೆ ನಮ್ಗೆ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಅಂದ್ರೆ ಅರವತ್ತೇಳು ಸಾವಿರದ ಏಳ್ನೂರ ಎಂಬತ್ನಾಲ್ಕು ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬಂದಿದೆ மெச்சூரிட்டி அமௌண்ட் எஸ் பருத்திர ஒன்று லட்சம் ஐவத்தேழு சவர ஏழுநூறு ரூபாய் மெச்சுரிட்டி அமௌண்ட் பருத்தி ಓಕೆ ನೀವು ಪ್ರತಿ ತಿಂಗಳು ಐನೂರು ರೂಪಾಯಿ ಅಂತ ಕಟ್ತಾ ಇದ್ರೆ ನಿಮ್ಗೆ ಹದಿನೈದು ವರ್ಷ ಆದ್ಮೇಲೆ ಒಂದ್ ಲಕ್ಷದ ಐವತ್ತೇಳು ಸಾವಿರದ ಏಳ್ನೂರ ಎಂಬತ್ನಾಲ್ಕ ರೂಪಾಯಿ ಬರುತ್ತೆ ಅಥವಾ ನೀವು ಈ ತಿಂಗಳ ಐನೂರು ರೂಪಾಯಿ ನೆಕ್ಸ್ಟ್ ತಿಂಗಳು ಸಾವಿರ ರೂಪಾಯಿ ಅಥವಾ ಎರಡ್ ಸಾವಿರ ರೂಪಾಯಿ ಅಥವಾ ಐದ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಈ ತರ ಏನಾದ್ರೂ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಇನ್ನೂ ಮೆಚುರಿಟಿ ಅಮೌಂಟ್ ಜಾಸ್ತಿ ಬರುತ್ತೆ ಒಟ್ಟಿಗೆ ಮಿನಿಮಮ್ ನಾವು ಐನೂರು ರೂಪಾಯಿ ಕಟ್ತಾ ಇದೀವಿ ಅಂತ ಅಂದ್ಕೊಂಡ್ರು ಒಂದ್ ಲಕ್ಷದ ಐವತ್ತೇಳು ಸಾವಿರದ ಏಳ್ನೂರ ಎಂಬತ್ನಾಲ್ಕ ರೂಪಾಯಿ ಮೆಚುರಿಟಿ ಅಮೌಂಟ್ ಬರುತ್ತೆ ಅಥವಾ ನಾವು ಪ್ರತಿ ತಿಂಗಳು ಐದ್ ಸಾವಿರ ರೂಪಾಯಿ ಪಿ ಪಿ ಎಫ್ ಅಕೌಂಟ್ಗೆ ಡೆಪಾಸಿಟ್ ಅಂತ ಕೊಳ್ಳೋಣ ಆಗ ನಾವು ಟೋಟಲ್ ಇನ್ವೆ ಮಾಡಿದ ಎಷ್ಟಾಗುತ್ತೆ ಅಂದ್ರೆ ಒಂಬತ್ತು ಲಕ್ಷ ರೂಪಾಯಿ ಆಗುತ್ತೆ ನಮ್ಗೆ ಟೋಟಲ್ ಇಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಆರ್ ಲಕ್ಷದ ಎಪ್ಪತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಆದ್ಮೇಲೆ ಅಂದ್ರೆ ಹದಿನೈದು ಲಕ್ಷದ ಎಪ್ಪತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ನಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ ಅಥವಾ ನಾವು ವರ್ಷಕ್ಕೊಂದ್ಸಲಿ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಅಂತ ಡೆಪಾಸಿಟ್ ಮಾಡಿದ್ರೆ ನಮ್ಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ನೋಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ಎಷ್ಟಾಗುತ್ತೆ ಇಪ್ಪತ್ತೆರಡು ಲಕ್ಷದ ಐವತ್ ಸಾವಿರ ರೂಪಾಯಿ ಆಗುತ್ತೆ ಹದಿನೈದು ವರ್ಷಕ್ಕೆ ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬಂದಿದೆ ಹದಿನೆಂಟು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಬಂದಿದೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅವಾಗ ನಮಗೆ ಫೈನಲ್ ಆಗಿ ನಲವತ್ತು ಲಕ್ಷದ ಅರವತ್ತೆಂಟು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ನಮಗೆ ಮೆಚುರಿಟಿ ಅಮೌಂಟ್ ಬರುತ್ತೆ ಅಂದ್ರೆ ಓಕೆ ಇದು ತುಂಬಾ ಇಂಪಾರ್ಟೆಂಟ್ ಪಿ ಎಫ್ ಅಕೌಂಟ್ ಗೆ ಪ್ರತಿ ತಿಂಗಳು ಅಮೌಂಟ್ ನ ಡೆಪಾಸಿಟ್ ಮಾಡುವುದಾದರೆ ಪ್ರತಿ ತಿಂಗಳು ಐದನೇ ತಾರೀಕೊ ಒಳಗಡೆ ನೀವು ಅಮೌಂಟ್ ಡೆಪಾಸಿಟ್ ಮಾಡಬೇಕು ಇಲ್ಲ ಅಂದ್ರೆ ಐದನೇ ತಾರೀಕಾದ್ಮೇಲೆ ನೀವು ಏನಾದ್ರು ಡೆಪಾಸಿಟ್ ಮಾಡಿದ್ರೆ ಆ ತಿಂಗಳ ಇಂಟ್ರೆಸ್ಟ್ ಅಮೌಂಟ್ ನಿಮ್ಗೆ ಮಿಸ್ ಆಗುತ್ತೆ ಹಾಗಾಗಿ ಪ್ರತಿ ತಿಂಗಳು ಐದನೇ ತಾರೀಕೊ ಒಳಗಡೆ ನೀವು ಪಿ ಎಫ್ ಗೆ ಅಮೌಂಟ್ ಅಮೌಂಟ್ ಡೆಪಾಸಿಟ್ ಮಾಡಬೇಕು ಅಥವಾ ನೀವು ವರ್ಷಕ್ಕೊಂದ್ಸಲಿ ಏನಾದರೂ ಪಿ ಎಫ್ ಗೆ ಅಮೌಂಟ್ ಡೆಪಾಸಿಟ್ ಮಾಡುವುದಾದ್ರೆ ಪ್ರತಿ ವರ್ಷ ಏಪ್ರಿಲ್ ಐದನೇ ತಾರೀಕು ಒಳಗಡೆ ನೀವು ಅಮೌಂಟ್ ಡೆಪಾಸಿಟ್ ಮಾಡಬೇಕು ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಪ್ರತಿ ತಿಂಗಳು ಡೆಪಾಸಿಟ್ ಮಾಡೋರು ಐದನೇ ತಾರೀಕು ಒಳಗಡೆ ಮಿಸ್ ಮಾಡದೆ ಡೆಪಾಸಿಟ್ ಮಾಡ್ಬಿಡಿ ಅಥವಾ ನೀವು ಐದನೇ ತಾರೀಕು ಆದ್ಮೇಲೆ ಡೆಪಾಸಿಟ್ ಮಾಡಿದ್ರೆ ಆ ತಿಂಗಳು ಇಂಟ್ರೆಸ್ಟ್ ಅಮೌಂಟ್ ನಿಮಗೆ ಸಿಗೋದಿಲ್ಲ ಎಷ್ಟು ನಾಮಿನಿ ಫೆಸಿಲಿಟಿ ಕೂಡ ಇರುತ್ತೆ ಇನ್ ಕೇಸ್ ಪಿ ಎಫ್ ಅಕೌಂಟ್ ಓಪನ್ ಮಾಡಿರ್ತಾರಲ್ವಾ ಆ ಅಕೌಂಟ್ ಹೋಲ್ಡರ್ ಏನಾದ್ರು ಡೆತ್ ಆದ್ರೆ ಆಗ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಅದಕ್ಕೆ ಬರುವಂತಹ ಇಂಟ್ರೆಸ್ಟ್ ಸೇರಿಸಿ ಯಾರು ನಾಮಿನಿ ಇರ್ತಾರ ಅವರಿಗೆ ಕೊಡ್ತಾರೆ ಹಾಗಾಗಿ ನೀವು ನಾಮಿನಿ ಹೆಸರನ್ನ ಮೆನ್ಶನ್ ಮಾಡುವುದು ಮರೆಯಬೇಡಿ ಬೇಕಾದ್ರೆ ನೀವು ಮಧ್ಯದಲ್ಲಿ ಬೇಕಾದ್ರೂ ನಾಮಿನಿ ಹೆಸರನ್ನ ಚೇಂಜ್ ಮಾಡ್ಕೊಳ್ಬಹುದು ಓಕೆ ನೀವು ಪಿ ಎಫ್ ಅಕೌಂಟ್ ಎಲ್ ಓಪನ್ ಮಾಡಬೇಕಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಮಾಡಬಹುದು ಎಲ್ಲಾ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಮಾಡಬಹುದು ಪ್ರೈವೇಟ್ ಬ್ಯಾಂಕ್ ಮಾಡ್ಕೊಳ್ಬಹುದು ಇದು ಗೌರ್ಮೆಂಟ್ ಸೇವಿಂಗ್ ಸ್ಕೀಮ್ ಆಗಿರೋದ್ರಿಂದ ನೀವು ಬ್ಯಾಂಕ್ ಅಲ್ಲಿ ಆದ್ರೂ ಪಿ ಎಫ್ ಅಕೌಂಟ್ ಓಪನ್ ಮಾಡಿ ಪೋಸ್ಟ್ ಆಫೀಸ್ ನಲ್ಲಿ ಆದ್ರೂ ಓಪನ್ ಮಾಡಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸೇಮೇ ಇರುತ್ತೆ ಅದರಲ್ಲಿ ನಿಮ್ಗೆ ಯಾವುದೇ ತರದ್ದು ಮೋಸ ಆಗುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಸೇಫ್ಟಿ ಆಗಿರುತ್ತೆ ಮತ್ತೆ ಇದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಪಿ ಎಫ್ ಅಕೌಂಟ್ ಓಪನ್ ಮಾಡೋದಕ್ಕೆ ಒಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ ಫಿಲ್ಅಪ್ ಮಾಡಬೇಕು ಆಧಾರ್ ಕಾರ್ಡ್ ಬೇಕು ಪ್ಯಾನ್ ಕಾರ್ಡ್ ಬೇಕು ನಾಮಿನಿ ಡೀಟೇಲ್ಸ್ ಬೇಕಾಗುತ್ತದೆ ಮತ್ತೆ ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತದೆ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತದೆ ಡೆಪಾಸಿಟ್ ಮಾಡೋದಕ್ಕೆ ಕ್ಯಾಶ್ ಅಥವಾ ಚೆಕ್ ಬೇಕು ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕೂಡ ಪಿ ಎಫ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು ಓಕೆ ಫ್ರೆಂಡ್ಸ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಬಗ್ಗೆ ಗೊತ್ತಾಯ್ತಲ್ಲ ನಿಮ್ಗೆ ಏನಾದ್ರೂ ಡೌಟ್ಸ್ ಇರ್ಲಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್